ಹೊರದದ್ದು ನನಗಲ್ಲ, ನ್ಯಾಯಕ್ಕೆ ನೀತಿಗೆ ಧರ್ಮಕ್ಕೆ. ಇದೇ ಹೊರತ ನಿನ್ನ ಅಟ್ಟಹಾಸನ ಮಟ್ಟ ಹಾಕಿ ಬಿಡೋದಿಲ್ಲ. ಪುರಾಣ ಕಾಲದಲ್ಲಿ ರಾಕ್ಷಸನ ಮಟ್ಟ ಹಾಕೋದಿಕ್ಕೆ ದೇವಲೋಕದಿಂದ ದೇವತೆಗಳು ಬರ್ತಾ ಇದ್ರಂತೆ. ಆದರೆ ಈ ಕಲಿಯುಗದಲ್ಲಿ ನಿನ್ನಂತ ರಾಕ್ಷಸನ ಹುಟ್ಟಾಡಿಸೋದಿಕ್ಕೆ ನನ್ನಂತ ಪತ್ರಕರ್ತನ ಕೈಯಲ್ಲಿರೋ ಪೆನ್ನಿನ ಒಂದು ಮುಳ್ಳು ಸಾಕುವಂತ ನಾನು ಪ್ರೂವ್ ಮಾಡ್ಕೊಡ್ತೀನಿ. ಇವರು ಟಿ ಎಸ್ ಲೋಹಿತಾಶ್ವ. ವೃತ್ತಿಯಲ್ಲಿ ಉಪನ್ಯಾಸಕರಾದರೂ ತಮ್ಮ ಬಹುಮುಖ ಪ್ರತಿಭೆಯಿಂದ ವಿಶಿಷ್ಟವಾಗಿ ಗುರುತಿಸಿಕೊಂಡಿರುವ ಅಪರೂಪದ ಕಲಾವಿದರು. ನಾಟಕ ರಚನೆ, ನಟನೆ, ನಿರ್ದೇಶನ ಮತ್ತು ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ವಿದ್ಯಾರ್ಥಿಗಳನ್ನ ಭವಿಷ್ಯದ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ತಮ್ಮ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದ ವ್ಯಕ್ತಿತ್ವ ಲೋಹಿತಾಶ್ವರವರು. ತುಮಕೂರು ತಾಲೂಕಿನ ಕೊಂಡೆಕೆರೆಯ ಪಟೇಲ್ ಸಿದ್ದವೀರಪ್ಪ ಮತ್ತು ಭದ್ರಮ್ಮ ದಂಪತಿ ಮಗನಾಗಿ 1942 ಆಗಸ್ಟ್ 5ರಂದು ಜನಿಸಿದ ಲೋಹಿತಾಶ್ವ ಪುತ್ತೂರಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಪಡೆದರು. ಬೆಂಗಳೂರು ತುಮಕೂರಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿದ ನಂತರ ಮೈಸೂರು ವಿಶ್ವವಿದ್ಯಾಲಯದಿಂದ ಎಂಎ ಪದವಿಯನ್ನು ಪಡೆದರು. ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿದ ಲೋಹಿತಾಶ್ವ ತುಮಕೂರು, ಚಿತ್ರದುರ್ಗ, ದೇವನಹಳ್ಳಿ ಮತ್ತು ಬೆಂಗಳೂರಲ್ಲಿ 3 ದಶಕಗಳ ಕಾಲ ಉಪನ್ಯಾಸಕರಾಗಿ ಸಾವಿರಾರು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ರೂಪಿಸಿದ ಅಧಿಕಾರಿಯಾಗಿದ್ದಾರೆ. ಪ್ರಸನ್ನ ಮತ್ತು ಪಿಜಿ ಕೃಷ್ಣಸ್ವಾಮಿ ಇವರನ್ನ ಕರೆದು ತುಮಕೂರಲ್ಲಿ ನೀವು ಯಾಕೆ ನಾಟಕ ಮಾಡಿಸಿಕೊಡಬಾರದು, ಸಮುದಾಯದ ಒಂದು ಬ್ಯಾಂಕ್ ಅನ್ನು ಶುರು ಮಾಡಬಾರದು ಅಂತ ಹೇಳಿ ನಾನು ಅದರ ಸ್ಥಾಪಕ ಅಧ್ಯಕ್ಷ ಆಗಿ ಸುಮಾರು 10 ವರ್ಷಗಳ ಕಾಲ 11 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿದೆ. ನಾಟಕದ ಚಳುವಳಿಯನ್ನು ತುಮಕೂರಿಗೆ ಪರಿಚಯ ಮಾಡಿದ ಹೆಮ್ಮೆ ನಂದು. ಬಹಳ ಒಳ್ಳೆ ನಾಟಕಗಳನ್ನ ಬೆಂಗಳೂರು ನಾಟಕಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಆಡ್ಸೋದು ಮತ್ತು ಭಾರತ ಸರ್ಕಾರವರ ಮೆರವಣಿಗೆ, ನನ್ನದೇ ಆಗಿರತಕ್ಕಂಥ ಗದ್ದಿಗೆ ಪುರಾಣ, ಮಾರಿಚಿನ ಬಂಧುಗಳು ಇತ್ಯಾದಿ ನಾಟಕಗಳನ್ನೆಲ್ಲ ನಾನು ಆಡಿಸಿದೆ, ನಿರ್ದೇಶಿಸಿದೆ, ಟಿಕೆಟ್ ಮಾಡಿದೆ. ನನ್ನ ಜೊತೆನಲ್ಲಿ ಬಂದ ಸಂಪರ್ಕಕ್ಕೆ ಬಂದಂಥ ವಿದ್ಯಾರ್ಥಿಗಳಿಗೆ ಪೋಸ್ಟರ್ ಡಿಸೈನಿಂಗ್ ಹೇಳಿಕೊಟ್ಟೆ, ಬ್ಯಾಕ್ ಸ್ಟೇಜ್ ಹೇಳಿಕೊಟ್ಟೆ. ಉಪನ್ಯಾಸದ ಜೊತೆಗೆ ಬಾಲ್ಯದಿಂದಲೇ ಅಭಿರುಚಿಯಾಗಿದ್ದ ನಾಟಕದ ಕಲೆಗೂ ಆದ್ಯತೆ ನೀಡ್ತಾ ಇದ್ದ ಲೋಹಿತಾಶ್ವ ಅವರಿಗೆ ಅಭಿನಯ ನಿರ್ದೇಶನ ಅಭ್ಯಾಸವಾಗಿತ್ತು. ಕಾಲೇಜು ವಿದ್ಯಾರ್ಥಿಗಳಲ್ಲಿ ನಾಟಕದ ಆಸಕ್ತಿ ಬೆಳೆಸಿದರಷ್ಟೇ ಅಲ್ಲದೆ ಸ್ವತಃ ಹಲವಾರು ನಾಟಕಗಳಲ್ಲಿ ಪಾತ್ರವಹಿಸಿ ಮಾರ್ಗದರ್ಶಕರಾಗಿದ್ದರು. ಎತ್ತರದ ನಿಲುವು, ಮೊಣಕಿಕಲ್ಲು, ಕಂಚಿನ ಕಂಠ ಮತ್ತು ಆಕರ್ಷಕ ವ್ಯಕ್ತಿತ್ವದ ಕಲಾವಿದರಾಗಿ ರಂಗಭೂಮಿಯಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಂಡಿದ್ದ ಲೋಹಿತಾಶ್ವ ಕತ್ತಲೆ ದಾರಿ ದೂರ, ಉತ್ಸವ ಪಡಿದರೆ, ಕುಬಿ ಮತ್ತು ಇಯಾಲ, ಗೆಲೆಯೋ, ಮೊಟೇರಾಮನ ಸತ್ಯಾಗ್ರಹ, ಪುಲಿಯ ನೆರಳು, ದಂಗೆಯ ಮುಂಚಿನ ದಿನಗಳು, 27 ಮಾವಳಿ ಕತ್ತಲ್, ಮೆರವಣಿಗೆ ಸೇರಿದಂತೆ ಹಲವಾರು ನಾಟಕಗಳ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ನಾಟಕಗಳಷ್ಟೇ ಅಲ್ಲದೆ ಹಲವಾರು ಚಲನಚಿತ್ರಗಳಲ್ಲೂ ತಮ್ಮ ಸಹಜಾಭಿನಯದಿಂದ ಅಭಿಮಾನಗಳ ಮೆಚ್ಚುಗೆಯನ್ನ ಗಳಿಸಿಕೊಂಡಿದ್ದಾರೆ. ಮಾರ್ಜಾಲ ಚಿತ್ರದಲ್ಲಿ ಪ್ರೇಕ್ಷಕರನ್ನ ಬಹುಕಾಲ ಕಾಡುವಂತ ಅಭಿನಯ ನೀಡಿರುವ ಲೋಹಿತಾಶ್ವ ಹಲವಾರು ಕಿರುತೆರೆ ಧಾರಾವಾಹಿಗಳಲ್ಲಿ ನಟಿಸಿ ಮಣಿಮಾತಾಗಿದ್ದಾರೆ. ಶಂಕರ್ನಾಥ್ ಅವರ ಮಾಗುಡಿಗೆ, ಗಿರೀಶ್ ಕಾಸರವಳ್ಳಿ ಅವರ ಗೃಹಭೃಗ, ಎಂಎಸ್ ಸತ್ಯ ನಿರ್ದೇಶನದ ಪ್ರತಿಧ್ವನಿ ಮತ್ತು ಜಿವಿ ಅಯ್ಯರ್ ಅವರ ನಾಟ್ಯರಾಣಿ ಶಾಂತಲಾ ಧಾರಾವಾಹಿಗಳಲ್ಲಿ ಅವಿಸ್ಮರಣೀಯ ಅಭಿನಯ ಕೊಟ್ಟಿದ್ದಾರೆ. ಉಪನ್ಯಾಸ, ನಟನೆ, ನಿರ್ದೇಶನದಲ್ಲಿ ಸಿದ್ದಹಸ್ತ ನೆಲೆಸಿದ ಲೋಹಿತಾಶ್ವ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಸಂಸ್ಥೆಯಲ್ಲಿ ನಿಂತ ಕಬೀರ ಮತ್ತು ಡಾಕ್ಟರ್ ಟಿಕ್ಕೆಸಿ, ಹೊತ್ತು ಹೋಗುವ ಮುನ್ನ, ಅಕ್ಕಡಿ ಸಾಲು, ಕಲ್ಲಾಪ, ಮುಖ್ಯಮಂತ್ರಿ, ಮಾಡು ಸಿಕ್ಕದಲ್ಲ, ಎ ಮಿಲಿಯನ್ ಮ್ಯಾನ್ಸನ್ ಮತ್ತು ಸಿದ್ಧಗಂಗೆಯ ಸಿದ್ಧಪುರುಷ ಇವರ ಲೇಖನೆಯಿಂದ ಮೂಡಿಬಂದ ಕೃತಿಗಳಾಗಿವೆ. ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿ, ನಾಟಕ ಸಲಹಾ ಸಮಿತಿ, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು ವಿವಿಯ ಶೈಕ್ಷಣಿಕ ಪರಿಷತ್ತು, ಚಲನಚಿತ್ರ ಸಂಚಾರ ಮಂಡಳಿ ಸೇರಿದಂತೆ 10 ಹಲವಾರು ಸಂಘ ಸಂಸ್ಥೆ ಮಂಡಳಿಗಳ ಸದಸ್ಯರಾಗಿ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ಇದರ ಬಹುಮುಖ ಪ್ರತಿಭೆಗೆ 1997 ಕರ್ನಾಟಕ ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 2006 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಲ್ಲದೆ ಹಲವಾರು ಸನ್ಮಾನ ಪ್ರಶಸ್ತಿ ಪುರಸ್ಕಾರಗಳಿಗೆ ಪಾತ್ರರಾಗಿದ್ದಾರೆ. ಪತ್ನಿ
ಹಾಗೂ ಮೂರು ಮಕ್ಕಳು, ಮೊಮ್ಮಕ್ಕಳ ತುಂಡು ಕುಟುಂಬ, ಲಹಿತಾ ಸ್ವಾಗತ. ಉಪನ್ಯಾಸಕ ವೃತ್ತಿಯಿಂದ ನಿವೃತ್ತಿಯಾದರೂ ಕೂಡ ಪ್ರವೃತ್ತಿಯಾಗಿರುವ ಅಭಿನಯ, ರಚನೆ, ಉಪನ್ಯಾಸಗಳನ್ನು ಮುಂದುವರಿಸಿಕೊಂಡು ಸದಾ ನಗನಗತೆಯಿಂದ ಇಂದಿನ ಯುವ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ಲೋಹಿತಾ ಸ್ವಾಮಿ.